ಐಜಿ ಶರತ್ಚಂದರ್ ಕೆಜೆಪ್ ಪೊಲೀಸ್ ಜಿಲ್ಲೆಗೆ ಭೇಟಿ, ವಾಹನಗಳ ಸುವ್ಯವಸ್ಥೆ ಪರಿಶೀಲನೆ. ನಾವು ಉತ್ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಎಸ್ಪೆಷಲಿ ಅದರ ಸಲುವಾಗಿ ಇಲ್ಲಿ ಬಂದಿದ್ದೀನಿ. ಫಸ್ಟು ಪೆರೇಡ್ ಆಗಿ ನಂತರ ವೆಹಿಕಲ್ಸ್ ಎಲ್ಲ ಇನ್ಸ್ಪೆಕ್ಷನ್ ಆಯಿತು. ಮತ್ತು ಇನ್ನೊಂದು ವಿಷಯ, ಇಲ್ಲಿ ಸುವರ್ಣ ಪಡೆ ಅಂತ ಒಂದು ಸ್ಥಾಪನೆ ಮಾಡಿದ್ದೀವಿ. ಇವತ್ತು ಉದ್ಘಾಟನೆ ಆಗಿದೆ. ಇದು ಎಕ್ಸ್ಕ್ಲೂಸಿವ್ಲಿ ಫಾರ್ ದಿ ಪ್ರೊಟೆಕ್ಷನ್ ಆಫ್ ಲೇಡೀಸ್, ಗರ್ಲ್ಸ್ ಆ್ಯಂಡ್ ಚಿಲ್ಡ್ರನ್. ಈ ಠಾಣೆಗಳಲ್ಲಿ ಸಿಬ್ಬಂದಿ ಕೊರತೆ. ಹೌದು, ಇಲ್ಲಿ ನನಗೆ ಗೊತ್ತಿರೋ ಹಾಗೆ 5 ಪೊಲೀಸ್ ಸ್ಟೇಷನ್ಗಳಲ್ಲಿ ಸಿಬ್ಬಂದಿ ಇಲ್ಲ. ಸಿಬ್ಬಂದಿಯನ್ನು ನಾವು ಶೀಘ್ರವಾಗಿ ಕೆಲವರಿಗೆ ಪ್ರಮೋಷನ್ ಕೊಡ್ತಾ ಇದ್ದೀವಿ ASIಗಳಿಗೆ, ಅವಾಗ ನೇಮಕ ಮಾಡ್ತೀವಿ. ಶಾಸಕಿ ರೂಪಕಲಾ ಶಶಿಧರ್ ದರ್ಗಾಕ್ಕೆ ಭೇಟಿ ನೀಡಿ ಅಲ್ಲಿನ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವುದಾಗಿ ದರ್ಗಾದ ಮುಖಂಡರಿಗೆ ಆಶ್ವಾಸನೆಯನ್ನು ನೀಡಿದರು. ಜಾಗ ಇಲ್ಲಿ 30x55 ಜಿ ಅನ್ವರ್ ಸಾರ್ ಅವರು, ಅವ್ರ ತಾಯಿ ಹೆಸರು. 35 ಲಕ್ಷ ರೂಪಾಯಿ ಅವರು ಹಾಕಿ 4 ರೂಮು, ಒಂದು ಕಿಚನ್ನು, ಒಂದು ಹಾಲು, ಸ್ಕೂಲ್ ಮಾಸ್ಟರ್ಗೆ ಅವ್ರಿಗೆ ಒಂದು 2 ಮನೆ, ಲೆಟ್ರಿನ್, ಬಾತ್ರೂಮು, ರೀಸೆಸ್ ರೂಮು, ಪ್ಲಸ್ ಟ್ಯಾಂಕು, ಕಾಂಪೌಂಡ್ ವಾಲು ಅಲ್ಲ, ಅವ್ರ ಸ್ವಂತ ದುಡ್ಡಿಲ್ಲಿ ಕಟ್ಟಿ ಇಲ್ಲಿ ಇರೋದು. KJP ಪಬ್ಲಿಕ್ಗೆ ಅವ್ರು KJP ಇಲ್ಲಿ ಹುಟ್ಟಿರೋದಕ್ಕೋಸ್ಕರವಾಗಿ, ಇಲ್ಲಿ ಇರೋದು ಪಬ್ಲಿಕ್ಕೋಸ್ಕರ, ಅವ್ರು ಗಿಫ್ಟಾಗಿ ಇಲ್ಲಿ ನಮ್ಮ ಜನಕ್ಕೆ ನಮಗೆ ಕೊಡ್ತಾ ಇದ್ದಾರೆ. ಅವ್ರಿಗೆ ಇವತ್ತು ನಮ್ಮ MLA ಅವರು ನಮ್ಮ ದರ್ಗಾ ಹತ್ರ ಬಂದರು, ಸ್ವಲ್ಪ ಇನ್ಸ್ಪೆಕ್ಷನ್, ಈ ಡ್ರೈನೇಜು, ರೋಡು, ಆಮೇಲೆ ರೋಡ್ ಲೆವೆಲ್ ಎಲ್ಲ ಕಡ್ಡಲ್ಲಿ ಎಲ್ಲಿದ್ದೆ 2-3 ಜಾಗ ತೋರಿಸಿದ್ರು. ಅವ್ರು ಇವತ್ತು ತೀರ್ಮಾನ ತೊಗೊಂಡ್ಬಿಟ್ಟು ಇಲ್ಲಿ IMAX ಲೈಟು ಮಾಡಬೇಕು, IMAX ಲೈಟ್ ಒಂದು ಹಾಕ್ಕೊಡ್ತೀನಿ, ರೋಡು ಮಾಡ್ತೀನಿ, ಡ್ರೈನೇಜು ಮಾಡಿ ಕೊಡ್ತೀನಿ ಅಂತ ಇವತ್ತು ಹೇಳಿದ್ದಾರೆ. ನಮಗೆ ಭಾಳ ಸಂತೋಷ ಆಯಿತು. ಅವರು ಎಲ್ಲ ಮುಂದೆ ನಮ್ಮ ಎಲ್ಲ ಕಮಿಟಿ ಜಮಾತ್ ಕರೆದಿದ್ದು, ಕರೆದ್ಮೇಲೆ ನಮಗೆ ಒಂದು ಧೈರ್ಯ ಕೊಟ್ಟು ಓದಿದ್ರಲ್ಲ, ಅದಕ್ಕೆ ನಮ್ಗೆ ಭಾಳ ಸಂತೋಷ ಆಯಿತು. ಕೆಲಸ ಭಾಳ ಎಷ್ಟು ಬೇಗ ಆಗ್ತಾ ಇರೋದು, 15 ದಿವಸ ಒಳಗಡೆ ಮಾಡಿ. ಬೆಂಬಲ್ ಖಾಸಗೀಕರಣ ವಿರೋಧಿಸಿ ಕೇಂದ್ರದ BJP ಸರ್ಕಾರದ ವಿರುದ್ಧ ಬೆಂಬಲ್ ಕಾರ್ಮಿಕರ ಕ್ಯಾಂಡಲ್ ಹಿಡಿದು ಪ್ರತಿಭಟನೆ ಮಾಡಿದರು. ಸಿಟಿ ಬಂದು ಗೋಷ್ಠಿ ಸಿಟಿ ಆಗುತ್ತೆ, ಅದಕ್ಕೆ ನಾವೆಲ್ಲ ಯೂನಿಟಿ ಆಗಿ ಫೈಟ್ ಮಾಡಿ
ಈ ಪಿ ಎಂ ಎಲ್ ನ ಉಳಿಸೋ ಜವಾಬ್ದಾರಿ ನಮ್ಮ ಮೇಲೆ ಇದೆ. ನಗರದ ಕಿಂಗ್ ಜಾರ್ಜ್ ಹಾಲ್ ಸಭಾಂಗಣದಲ್ಲಿ 64ನೇ ಕರ್ನಾಟಕ ರಾಜ್ಯೋತ್ಸವದ ಪೂರ್ವಭಾವಿ ಸಭೆಯನ್ನು ಶಾಸಕಿ ರೂಪಕಲಾ ಶಶಿಧರ್ ಅಧ್ಯಕ್ಷತೆಯಲ್ಲಿ ತಾಲೂಕಾಡಳಿತ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಹೇಳಿದರೆ ಆ ಸಲಹೆಗಳನ್ನು ಕೊಡೋದು ನನ್ನ ಕೆಲಸ. ಯಾಕಂದರೆ ಯಾವುದೇ ಒಂದು ಸಮಸ್ಯೆ ಪರಿಹಾರ ಆಗಬೇಕು ಅಂದರೆ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಸೇರಿದ್ರೆ ಮಾತ್ರ ಕನ್ನಡದ ಒಂದು ಸಮಸ್ಯೆ ಆಗೋದು ಸಾಧ್ಯ ಅನ್ನೋದು. ಯಾವ ರೀತಿ ಮನೆಗೆ ತಂದೆ ತಾಯಿ ಇರ್ತಾರೋ ಆ ಥರ ಊರು ಅಭಿವೃದ್ಧಿ ಆಗಬೇಕು. ಒಂದು ಸರ್ಕಾರಿ ಅಧಿಕಾರಿಗಳು, ಕ್ಷೇತ್ರ ಶಾಸಕರು, ಸಂಪೂರ್ಣವಾಗಿ ಕನ್ನಡ ಅಭಿವೃದ್ಧಿ ಆಗುತ್ತೆ. ಯಾಕೆ ಈ ವಿಷಯ ಶ್ರೀಮತಿ ರೂಪಾ ಕಲಾ ಶಶಿಧರ್ ಅವರು ಈ ಕ್ಷೇತ್ರಕ್ಕೆ ಬಂದ ಮೇಲೆ ಎಲ್ಲ ಅನೇಕ ಅಭಿವೃದ್ಧಿ ಕೆಲಸಗಳು ಹಂತ ಹಂತವಾಗಿ ಹೋಗ್ತಾಯಿದೆ. ಸನ್ಮಾನ್ಯ ಶಾಸಕ ಶ್ರೀಮತಿ ರೂಪಾ ಕಲಾ ಶಶಿಧರ್ ಅವರು ಈ ಕ್ಷೇತ್ರಕ್ಕೆ ಬಂದ ಮೇಲೆ ಎಲ್ಲ ಅನೇಕ ಅಭಿವೃದ್ಧಿ ಕೆಲಸಗಳು ಹಂತ ಹಂತವಾಗಿ ಕನ್ನಡ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದು ಸಹ ಕನ್ನಡದ ಜೊತೆಗೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇರೋದಕ್ಕೆ ಸನ್ಮಾನ್ಯ ರೂಪಕಲಾ ಮೇಡಮ್ ಮೊದಲು ನಾವು ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಕನ್ನಡಕ್ಕಾಗಿಯೇ ಮಾಡಬೇಕು, ಕನ್ನಡಕ್ಕಾಗಿಯೇ ದುಡಿಬೇಕು ಅಂತಕ್ಕಂಥದ್ದು ಇನ್ನೂ ಹೆಚ್ಚಿನ ಒಂದು ಚೆನ್ನಾಗಿ ಈ ಒಂದು ರಾಜ್ಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ತಾವೆಲ್ಲರೂ ಸಹ ನೆಲದಲ್ಲಿದ್ದೀವಿ. ಕನ್ನಡದ ನೆಲ, ನೀರು, ಗಾಳಿ, ಉಸಿರಾಡ್ತಾ ಇದ್ದೀವಿ. ಪ್ರತಿ ಕ್ಷಣ ಉಸಿರಾಡುವಂಥ ನಾವು ಕನ್ನಡದ ಭುವನೇಶ್ವರಿಯನ್ನು ಯಾವತ್ತು ಅವರ ಆಶೀರ್ವಾದ ನಮಗೆ ಸಿಗಬೇಕು ಅಂದರೆ ನಾವು ಎಷ್ಟು ರೀತಿ ನೀತಿಯಲ್ಲಿರಬೇಕು, ಎಷ್ಟು ಸಂಸ್ಕಾರನ ನಾವು ಕಲಿಬೇಕು, ಯಾವ ವಿಚಾರನ ಹೇಳಿಸ್ಕೋಕೂಡ್ದು, ಯಾವ ವಿಚಾರ ನಮ್ಮಲ್ಲೇ ರೂಢಿ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಹಿರಿಯರು ಸಲಹೆ ಮಾರ್ಗದರ್ಶನ ಏನೇನು ಕೊಟ್ಟಿದ್ದಾರೆ ಖಂಡಿತವಾಗಿ ಅದು ಅರ್ಥಪೂರ್ಣವಾಗಿದೆ. ಕನ್ನಡ ಭವನಕ್ಕೆ ನಾನು 1 ಕೋಟಿಯಷ್ಟು ಅನುದಾನ ತರಬೇಕು ಅಂತ ನಾನು ಆ ಪ್ರಯತ್ನದಲ್ಲಿ ನಾನು ಕೂಡ ಪ್ರಯತ್ನ ಮಾಡ್ತೇನೆ. ರಾಜ್ಕುಮಾರ್ ಕನ್ನಡ ಸಂಘಟನೆಯ ಹೋರಾಟಗಾರರು ಪ್ರಕಾಶ್ ಅಣ್ಣ ಅವರು ಕೂಡ ಕೆಲವೊಂದು ವಿಚಾರ ಹೇಳಿದ್ರು. ಹೌದು, ಒಂದು ಭಾಷೆ ಅರ್ಥಪೂರ್ಣವಾಗಿರಬೇಕು. ಆ ಭಾಷೆ ಯಾವಾಗ ಪದ ಅರ್ಥಪೂರ್ಣ ಇರಲ್ಲ ಅವಾಗ ಅದ್ರ ಕಳೆ ಕಳ್ಕೊಳ್ಳುತ್ತೆ, ಅರ್ಥ ಭಿನ್ನಾಭಿಪ್ರಾಯ ಬರುತ್ತೆ, ಅಂತ ಆಗಬಾರ್ದು. ಭಾಷೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಯಾವಾಗಲೂ ನಾನು ಅರ್ಥ ಮಾಡ್ಕೊಳ್ಳೋದ್ರ ಪ್ರಕಾರ ಭಾಷೆಗೆ ನಾವು ಅರ್ಥಪೂರ್ಣವಾಗಿರುವಂಥ ಒಂದು ವಿಚಾರನ ಸರಿಯಾದ ರೀತಿ, ಯಾರು ಅದನ್ನು ಸರಿಯಾಗಿ ಉಚ್ಚಾರಣೆ ಮಾಡ್ತಾರೆ, ಯಾರು ಅದ್ರ ಬಗ್ಗೆ ತಿಳುವಳಿಕೆ ಇರುತ್ತೆ ಅಂಥವ್ರಿಗೆ ಜವಾಬ್ದಾರಿ ಕೊಟ್ಟು ಅದನ್ನು ಅಪಮಾನ ಮಾಡಬಾರ್ದು ಅಂತ ಸತ್ಯ. ಅದು ನನಗೆ ಗೊತ್ತಂದೇ ಆಗಿರುವಂಥ ತಪ್ಪು, ಆದರೂ ಕೂಡ ಅದು ನನ್ನ ಜವಾಬ್ದಾರಿ ಇದೆ. ಅದನ್ನು ನಾನು ನೋಡಬೇಕಾಗಿತ್ತು, ಪರಿಶೀಲನೆ ಮಾಡಬೇಕಾಗಿತ್ತು, ಯಾರು ಜವಾಬ್ದಾರಿಯಲ್ಲಿದ್ದರು ಅದಾಗಿಲ್ಲ. ಖಂಡಿತ ಆ ತಪ್ಪನ್ನ ಮುಂದಿನ ದಿನಗಳಲ್ಲಿ ಆಗದೆ ಇರೋಂಗೆ ನಾನು ಜವಾಬ್ದಾರಿ ತಗೊಂಡು ಎಚ್ಚೆತ್ಕೊಂಡು ಕೆಲಸ ಮಾಡ್ತೀವಿ ಅಂತ. ಕ್ರಿಶ್ಚಿಯನ್ ಸಮುದಾಯಕ್ಕೆ ಮತಾಂತರಗೊಳಿಸುವಂತೆ ಒತ್ತಾಯಿಸಿ ವೃದ್ಧನ ಮೇಲೆ ಹಲ್ಲೆ. ಕೆಜಿಎಫ್ ಆಂಡ್ರಸನ್ಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 2 ಬ್ಲಾಕ್ ನಿವಾಸಿ ವಿಜಯರಂಗ ಹಾಗೂ ಪುತ್ರಿ ಷಣ್ಮುಗಪ್ರಿಯರನ್ನು ಕ್ರಿಶ್ಚಿಯನ್ ಸಮುದಾಯಕ್ಕೆ ಮತಾಂತರಗೊಳಿಸುವಂತೆ ಅದೇ ಬಡಾವಣೆಯ ನಿವಾಸಿ ಕಾಂಚನ ಎಂಬ ಮಹಿಳೆ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಾವು ಇಂದು ಎಂಗೇ ವೀಟು ಪಕ್ಕದಲ್ಲ ಕಾಂಚನ ಅಂತ ಒತ್ತರು ಬಂದು ஏன் இப்படி ஒண்டியா இருக்கிறீங்க கஷ்டப்பட்டுனு கிறிஸ்டியனில் வாங்கோ கோடி கணக்கில் நான் வாங்கி கொடுக்குறேன் பணம் அப்படின்ட்டு டெய்லி ரொம்ப ஃபோர்ஸ் பண்ணாங்க. ரெண்டாமா நாங்கள் இந்து அப்படின்ட்டு சொன்னோம். சொன்னதுக்கு பூஜை நடந்துங்கிற நேரத்தில் சிலிப்பர் கட்டி சாமி இங்கே போட்டாங்க, மேலே விசில் அடித்தாங்க. அதுக்கு அப்பா அழிஞ்சு போ வெளியே சொன்னதுக்கு வீண் பழிங்கெல்லாம் சொல்லிக்கின்னு டான்ஸுங்க ஆடிக்கின்னு துணியை தூக்கிக்கின்னு ரோடெல்லாம் டான்ஸ் ஆடிக்கின்னு அசிங்க அசிங்கமாக பேசிக்கின்னு ரொம்ப கிராட்டங்க பண்ணிங்க. வீண் பழிங்க பேசுங்க, அங்கே இருக்கிற பையன்கிட்டலாம் வந்து வீண் பழிங்க சொல்லிங்க, அவனுங்கெல்லாம் வான் கூப்பிடுற மாதிரியெல்லாம் பண்ணிக்கிங்க. ரொம்ப கலாட்டா, அழுக்கு மீறி கலாட்டா ஆயிடுச்சு, ஓவர் ஆயிடுச்சு. கல்லுங்க தூக்கி அடிக்கிறது, துணியில் தூக்கினு, எப்போ பார்த்தாலும் டெய்லி எங்களை பார்க்கும்போதெல்லாம் துணியை தூக்கினு ரவுண்ட் அடிச்சுன்னு டான்ஸ் பண்ணுறது. அதனால் வந்து என்னத்துக்கு இந்த மாதம் பண்ணுறேன்னு அப்பா கேட்டார். கேட்டதுக்கு அவங்க மருமகன் ஏன் எங்கள் மாமியார் பேச்சு கேட்கல, நாங்கள் வந்து சர்ச்சில் அட்வான்ஸ் வேறு வாங்கிட்டோம் உங்களை நம்பின்னு, ஃபாரின்ல இருந்து பணம் வருது அப்படின்னு சொல்லி கத்தி எடுத்துன்னு வந்து இங்கெல்லாம் கிழிச்சு இங்கெல்லாம் கிழிச்சு அப்பாவை அடி அடி நடிச்சு கீழே தள்ளி நெரிச்சு அப்பா காலில் இருக்கிற சில்வரே பிடிங்கி காஞ்சனா நெஞ்சு மேலே அடித்து, காஞ்சனாக்கு மகள் சுமித்ரா கல் எடுத்து நெஞ்சு மேலே அடித்து, காஞ்சனா வயிற்று மேலே எட்டி வச்சு அடி அடி நடிச்சு பெரிய கலாட்டம் ஆகிடுச்சு. போலீஸில் கம்ப்ளைண்ட் பண்ணதுக்கு அவங்க எதுவும் கண்டுக்கல. சரி, நாங்கள் வந்துட்டோம் வீட்டுக்கு. அப்புறம் மறுபடியும் நைட்டு வந்து 9 மணி 10 மணிக்குள்ளே வந்து உள்ளால் வந்து எங்களுக்கு 10,000 ரூபாய் லாஸ் ஆச்சு போலீஸ் ஸ்டேஷனுக்கு அப்படின்ட்டு சொல்லி மறுபடியும் ஓங்கி அப்பாவை வாய் மேலே குத்தி சாமி வருது. காஞ்சனாவுக்கு மருமகன் கொல்ல ஆடுது,
வாயெல்லாம் வீங்கிடுது, சாப்பிட கூட முடியல, ரொம்ப கஷ்டமாகுது. இந்த மாதிரி ரொம்ப தொல்லை கொடுக்குறாங்க. இவங்களுக்கு சப்போர்ட்டு ரெண்டு பேர், பர்வீனா அனுஷீபா ராணின்னு, அவங்க ரெண்டு பேர் சப்போர்ட்டு. அவங்கள கூட சேர்ந்து கலாட்டா பண்ணிக்கின்னு, டான்ஸ் ஆடிக்கின்னு, வீண் பழிங்களை சொல்லின்னு, கேலி பண்ணிக்கின்னு, போகிறோம் வரவங்கெல்லாம் வான்னு கூப்பிட்ற அளவுக்கு வீண் பழி சொல்லிட்டு அந்த மாதிரி பண்ணிட்டாங்க. அந்த ஏரியாவில் இருக்கிறவங்களுக்கு காசு கொடுத்துட்டு, ஒரு நாலு அஞ்சு பேர்கிட்ட காசு கொடுத்துட்டு, எங்களுக்கு சப்போர்ட் பண்ணுங்க அப்படின்ட்டு சொல்லிட்டு, அவங்க வந்து நீங்கள் பண்ணுங்க நாங்கள் பார்த்துக்குறோம் அப்படின்ட்டு ஏரியாவில் இருக்கிறவங்க வேறு அவங்க பக்கமே பேசுகிறாங்க.